ನಮಸ್ಕಾರ ಸ್ನೇಹಿತರೇ. ಶ್ರುತಿ ಇವರು ಕನ್ನಡ ಚಿತ್ರರಂಗದ ಖ್ಯಾತ ನಟಿ. ಶ್ರುತಿಯವರು ನಟನೆ ಅಷ್ಟೇ ಅಲ್ಲದೆ ರಾಜಕೀಯ ರಂಗದಲ್ಲೂ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಶ್ರುತಿಯವರು ತಮ್ಮ ವೃತ್ತಿಯಲ್ಲಿ ಎಷ್ಟು ಸುಖವನ್ನ ನೋಡಿದ್ದಾರೋ ಅಷ್ಟೇ ದುಃಖವನ್ನ ತಮ್ಮ ನಿಜ ಜೀವನದಲ್ಲಿ ನೋಡಿದ್ದಾರೆ. ಹೌದು ಸ್ನೇಹಿತರೆ, ಶ್ರುತಿಯವರು ಸಿನಿಮಾಗಳಲ್ಲಿ ನಟಿಸುತ್ತಿರುವಾಗಲೇ 1998 ಖ್ಯಾತ ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಮಹೇಂದರ್ ಮತ್ತು ಶ್ರುತಿಯವರ ದಾಂಪತ್ಯ ಜೀವನ 11 ಕಾಲ ಚೆನ್ನಾಗಿತ್ತು. ಆದರೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳ ಉಂಟಾಗಿ 2009 ಶ್ರುತಿ ಮತ್ತು ಮಹೇಂದರ್ ಡೈವರ್ಸ್ ಪಡೆದುಕೊಂಡು ಒಬ್ಬರಿಗೊಬ್ಬರು ಬೇರೆಯಾಗಿ ಬಿಟ್ಟರು. ಡೈವರ್ಸ್ ಆದ್ಮೇಲೆ ಎಸ್ ಮಹೇಂದರ್ ಅವರು ಬೇರೆ ಹುಡುಗಿಯನ್ನ ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದಾರೆ. ಆದರೆ ನಟಿ ಶ್ರುತಿ ಮಾತ್ರ ಒಂಟಿಯಾಗಿ ತನ್ನ ಮಗಳು ಗೌರಿ ಜೊತೆ ಜೀವನವನ್ನ ಮಾಡುತ್ತಿದ್ದಾರೆ. ಇದೀಗ ಇದೇ ಶ್ರುತಿಯ ಮತ್ತು ಮಹೇಂದರ್ ಮಗಳು ಗೌರಿ ತನ್ನ ಬಿಟ್ಟು ಹೋದ ಅಪ್ಪನನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಹೌದು ಸ್ನೇಹಿತರೆ, ಗಂಡ ಹೆಂಡತಿ ಜಗಳ ಆಡಿ ದೂರವಾದರೆ ಅದರ ನೋವು ಅನುಭವಿಸುವುದು ಮಕ್ಕಳೇ. ಶ್ರುತಿ ಮತ್ತು ಮಹೇಂದರ್ ಮಗಳು ತಂದೆಗೆ ಬರ್ತ್ಡೇ ವಿಶ್ ಮಾಡಿ, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು, ನೀನು ಪರವಾಗಿಲ್ಲ, ನಾವಿಲ್ಲ, ಇನ್ನೂ ನಿನ್ನನ್ನು ಮರೆತಿಲ್ಲ, ಯು ಆರ್ ಮೈ ಫಸ್ಟ್ ಲವ್, ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳಲಾಗುವುದಿಲ್ಲ, ಮತ್ತು ನಾನು ನಿನ್ನನ್ನು ತುಂಬ ಮಿಸ್ ಮಾಡಿಕೊಳ್ತಿದ್ದೇನೆ ಅಪ್ಪ, ಆ ದೇವರು ನಾನು ನಿನ್ನನ್ನು ಮತ್ತೆ ನೋಡಲಿ ಮತ್ತು ನಿನ್ನ ಜೊತೆ ಜೀವನ ನಡೆಸಲು ಆಶೀರ್ವಾದ ನೀಡಲಿ ಎಂದು ಕೇಳಿಕೊಳ್ಳುತ್ತೇನೆ ಎಂದು ಅಪ್ಪ ಎಸ್ ಮಹೇಂದರ್ ಅವರನ್ನು ನೆನಪಿಸಿಕೊಂಡು ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ. ನಟಿ ಶ್ರುತಿಯವರ ಮಗಳು ಗೌರಿ ಆದಷ್ಟು ಶ್ರುತಿ ಮತ್ತು ಮಹೇಂದರ್ ಒಂದಾಗಿ, ಅಪ್ಪನ ಮಡಿಲಲ್ಲಿ ಮಗಳು ಗೌರಿ ದೇವರಲ್ಲಿ ಪ್ರಾರ್ಥಿಸೋಣ. ಸ್ನೇಹಿತರೆ, ಗಂಡ ಹೆಂಡತಿ ಜಗಳದಲ್ಲಿ ಮಕ್ಕಳು ಬಡವಾಗುವುದು ಬೇಡ. ಶ್ರುತಿ ಮತ್ತು ಮಹೇಂದರ್ ಮಗಳು ಮತ್ತೆ ಒಂದಾಗಬೇಕು ಎಂದು ನಿಮ್ಮ ಅನಿಸಿಕೆಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.